ಸರಿ ಸರ್, ಅಂದ್ರೆ ಈಗ ಚಿತ್ರೋದ್ಯಮ ಬೆಳವಣಿಗೆಗೋಸ್ಕರ ನಿಮ್ ಸಿನಿಮಾನೇ ನೀವು ಪೋಸ್ಟ್ಪೋನ್ ಮಾಡ್ಕೊಂಡ್ರಿ ಅಂತ. ಸರಿ, ಕಾಂಪ್ರಮೈಸ್ ಇಸ್ ನಾಟ್ ಅ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಅಟ್ ಆಲ್. ನಾನು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗೋ ಕ್ಯಾರೆಕ್ಟರ್ ಅಲ್ಲ. ಹ್ಯುಮ್ಯಾನಿಟಿ ಇಸ್ ಸಮಥಿಂಗ್ ಎಲ್ಸ್, ಲವ್ ಇಸ್ ಸಮಥಿಂಗ್ ಎಲ್ಸ್, ಓಕೆ, ಸಪೋರ್ಟ್ ಇಸ್ ಸಮಥಿಂಗ್ ಎಲ್ಸ್. ನನ್ನ ಮನೇಲೇ ನಾನು ಕಾಂಪ್ರಮೈಸ್ ಆಗಲ್ಲ. ಏನಕ್ಕಾಗಬೇಕು, ಯಾವ ವಿಚಾರಕ್ಕೆ ಆಗ್ತಾ ಇದ್ದೀವಿ ಹೇಳಿ. ಒಳ್ಳೆ ಉದ್ದೇಶಕ್ಕೆ ಅಂತ ಸರ್. ಹಾಂ, ದಟ್ ಇಸ್ ಸಪೋರ್ಟ್ ಸರ್, ದಟ್ ಇಸ್ ನಾಟ್ ಅ ಕಾಂಪ್ರಮೈಸ್. ಆ್ಯಂಡ್ ಎಷ್ಟೋ ಜನ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ಚಿಕ್ಕ ವಯಸ್ಸಿಂದ ಬಂದು ಬೆಳೆದಿರೋರಿದ್ದಾರೆ. ಕೆಲವರು ಸಿನಿಮಾಗಳು ಬರ್ತಾ ಇದೆ ಅಂದಾಗ ಎಷ್ಟು ಮಟ್ಟಿಗೆ ಅವ್ರು ಬೆಳೀತಾರೆ ಬಿಡ್ತಾರೆ ಅವ್ರ ಕೈಯಲ್ಲಿದೆ ಸರ್. ಆ್ಯಕ್ಚುಲಿ ಅವರ ಒಂದು ಕೆಟ್ಟ ಮೆಮೊರಿ ಆಗಿರೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಐ ಡಿಂಟ್ ವಾಂಟ್ ಇಟ್ ಅಷ್ಟೇ, ದಟ್ಸ್ ಆಲ್ ಇಟ್. ಸೊ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಇಟ್ಸ್ ವೆರಿ ಪರ್ಸ್ನಲ್. ಸೊ ವಿ ಲೀವ್ ಇಟ್ ಅಟ್ ದಟ್. ಆ್ಯಂಡ್ ಸಪೋರ್ಟ್ ಅಂತ ಬಂದಾಗ ಏನಾಗಿದೆ, ಐ ಥಿಂಕ್ ಸ್ಟಾರ್ ವಾರ್ಸ್ ಅಂತೆಲ್ಲ ನೀವೇನು ಹೇಳ್ತೀರಿ ಅದೆಲ್ಲ ಆನ್ಲೈನಲ್ಲಿ ಫ್ರೆಂಡ್ಸ್ಗಳು ಅವರವರೇ ಏನೋ ಮಾಡ್ಕೋತಾ ಇರ್ತಾರೆ. ಅದೆಲ್ಲ ಇರಬೇಕು, ಇರಲಿ ಬಿಡಿ. ಎಂಟರ್ಟೈನ್ಮೆಂಟ್ ನಿಮಗೂ ಇರೋಲ್ಲ, ಇಲ್ಲ ಅಂದರೆ ಕರೆಕ್ಟಾಗಿ. ಈಗ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ನ್ಯೂಸ್ ಕವರ್ ಮಾಡಿ ಅಂತ ಫೋನ್ ಬಂದಿರುತ್ತೆ, ಹೋಗ್ತಾ ಇರ್ತೀರ. ನಿಮಗೇನು ಎಂಟರ್ಟೈನ್ಮೆಂಟ್ ಬಿಡುವ, ಹಿಂಗೆ ಹೋಗ್ತಾ ಇದ್ರೆ ನಮ್ಗಳಿಗೆ ಅವ್ರು ಬೈಯೋದು ಅವ್ರಗಳಿಗೆ ನಾವು ಬೈಯೋದು ಅಂತ ಏನೋ ನಡೀತಾ ಇರುತ್ತೆ. ಮಜಾ ತೊಗೊಂಡು ನೀವು ಹೋಗ್ತಾ ಇರ್ತೀರ, ಸತ್ಯಾಂಶ ಅದೇನು ಇರೋಲ್ಲ. ಬಟ್ ಸಿ, ಲೆಟ್ ಮಿ ಟೆಲ್ ಯು ಸಮಥಿಂಗ್, ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಹೌ ಯು ಟೇಕ್ ಇಟ್. ಕರೆಕ್ಟ್, ಅದೆಲ್ಲ ನಡೀತಾ ಇರೋದು, ಅದೆಲ್ಲ ತಲೆಗೆ ಇಸ್ಕೋಬೇಡ.